ನಾನು ಯಾವಾಗಲೂ ಮಾತು ಹೇಳ್ತಿರ್ತೀನಿ, ಮಂಡ್ಯ ಜನ ಒತ್ತು ಮೆರೆಸ್ತಾರೆ, ಅತಿ ಆದಾಗ ಅವ್ರನ್ನ ಎತ್ತಾಕ್ತಾರೆ. ಉದಾಹರಣೆ ಕೂಡ ಕೊಡ್ತಾ ಇದೆ, ನಾನೇ ಕೊಡ್ತೀನಿ ಉದಾಹರಣೆ. 99ರ ಚುನಾವಣೆಯಲ್ಲಿ ಪಾರ್ವತಮ್ಮನವ್ರನ್ನ ಅತಿ ಹೆಚ್ಚು ಮತಗಳಿಂದ ಗೆಲ್ಸಿದ್ರು. ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡರಿಗೆ ಠೇವಣಿ ಹೋಯ್ತು. ಎಗೇನ್ 2004ರಲ್ಲಿ ವಿಜಯಲಕ್ಷ್ಮಮ್ಮನವ್ರು ಗೆಲ್ತಾರೆ. 5 ವರ್ಷ ಸರ್ಕಾರ ಇತ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಅವತ್ತು ಎಸ್ ಎಂ ಕೃಷ್ಣ ಸಾಹೇಬ್ರ ಸಂಪೂರ್ಣ ಆಶೀರ್ವಾದ ಇತ್ತು. ಎಷ್ಟೋ ಹಳ್ಳಿಗಳ ಕಡೆ ಪಾರ್ವತಮ್ಮನವ್ರನ್ನ ಒಳಗಡೆ ಬಿಟ್ಕೊಳಕ್ಕೆ ವಿರೋಧ ಮಾಡ್ತಾರೆ, ಪಾರ್ವತಮ್ಮನವ್ರು ಸೋಲ್ತಾರೆ. 5 ವರ್ಷದಲ್ಲೇ ಬದಲಾವಣೆಗಳು ಆಯ್ತಲ್ಲ, ನಮ್ಮ ಜನ ಕೊಟ್ಟು ನೋಡ್ತಾರೆ, ಕಿತ್ಕೊಂಡು ನೋಡ್ತಾರೆ. ಎಸ್ಸಾ, ಓಕೆ. ಈಗಾಗಲೇ ಹೇಳ್ತಾ ಇದ್ದೆ, ಸುಮಲತಾ ಅವರು ಕೇವಲ ಒಂದು ಆ್ಯಂಗಲ್ ಅಲ್ಲ, ಸುತ್ತಮುತ್ತ ಇರೋ 7 ಕ್ಷೇತ್ರದಲ್ಲೂ ಕೂಡ ಈ ಜೆ ಡಿ ಎಸ್, ಅಂದರೆ 8 ಕ್ಷೇತ್ರ ಬರುತ್ತೆ ಕೆ ಆರ್ ನಗರ ಸೇರಿದಂತೆ, ಎಲ್ಲ ಕಡೆಯೂ ಸಹ ಜೆ ಡಿ ಎಸ್ನವ್ರನ್ನ ಭಾಳಷ್ಟು ವಿರೋಧ ಮಾಡ್ತಾರೆ. ಸೊ ದೀರ್ಘಕಾಲದ ರಾಜಕಾರಣ ಏನಲ್ಲ ಅವ್ರಿಗೆ, ಅಂಬರೀಷೋ ರಾಜಕಾರಣ ಮಾಡ್ತಿದ್ರು, ಮೊದಲ ಬಾರಿಯ ರಾಜಕಾರಣ ಸಕ್ರಿಯ ರಾಜಕಾರಣದಲ್ಲಿ ಹೋಗ್ತಾ ಇದ್ದಾರೆ. ನಾನಾಗಲೇ ಹೇಳಿದೆ, ಈ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಸುಮಲತಾ ಅವ್ರಿಗೆ ಇದೇ ಕ್ಷೇತ್ರದ ರಮೇಶ್ ಬಾಬು ಬಂಡಿ ಸಿದ್ದೇಗೌಡರು ಕೂಡ ಸಪೋರ್ಟ್ ಮಾಡಿದರು, ಚಲರಾಯಸ್ವಾಮಿ ಅವ್ರು ಮಾಡಿದರು, ನರೇಂದ್ರ ಸ್ವಾಮಿ ಮಾಡಿದರು, ಎಲ್ಲ ಕಾಂಗ್ರೆಸ್ ನಾಯಕರು ಸುಮಲತಾ ಅವ್ರಿಗೆ ಸಪೋರ್ಟ್ ಮಾಡೋದು. ಅಂದರೆ ಹೊರಗಿಂದ ಬಂದು ಪ್ರಚಾರ ಮಾಡಿದ್ರು, ಒಳಗೊಳಗೆ ಸಪೋರ್ಟ್ ಮಾಡೋದು, ಅದು ಗೊತ್ತಿರೋ ವಿಚಾರ, ಓಪನ್ ಸೀಕ್ರೆಟ್ ಮಂಡ್ಯದಲ್ಲಿ ಇದು. ಸೊ ಈಗಿನ ನಿಲುವು ಒಲವುಗಳು ಲಾಭ ಆಗುತ್ತೆ ಅವ್ರ ನಿರ್ಧಾರಕ್ಕೆ ಅಂತೀರೇನು? ನೋಡಿ, ಅವ್ರ ಜೀವನದಲ್ಲಿ ಅವ್ರು ಚುನಾವಣೆಗೆ ನಿಲ್ಲಬೇಕು ಅಂತಿರಲಿಲ್ಲ. ಮೊಟ್ಟ ಮೊದಲನೇದಾಗಿ ನಾನೇ ಹೋಗಿ ಮಾತಾಡಿದ್ದು, ಅವತ್ತಿಗೂ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಎಲ್ಲರ ಒತ್ತಾಯದ ಮೇರೆಗೆ ಅವ್ರು ಚುನಾವಣೆಗೆ ನಿಂತರು, ಗೆದ್ದರು. ಚುನಾವಣೆ ಗೆದ್ದಾದ್ಮೇಲೆ ಅಭಿವೃದ್ಧಿ ಆಗಬೇಕಲ್ಲ. ರಾಜಕಾರಣ ಭಾಳಷ್ಟು ತಿರುಗಳಾಗವೆ. ಎಸ್ ಎಂ ಕೃಷ್ಣ ಸಾಹೇಬರು ಸುದೀರ್ಘವಾದಂಥ ರಾಜಕಾರಣವನ್ನು ಕಾಂಗ್ರೆಸ್ಸಲ್ಲಿ ಮಾಡಿ ಬಿ ಜೆ ಪಿಗೆ ಹೋಗ್ಲಿಲ್ವಾ? ಇದೇ ನಮ್ಮ ಚಲರಾಯ ಸ್ವಾಮಿಯವರು ಸುದೀರ್ಘವಾದ ರಾಜಕಾರಣವನ್ನು ಜೆ ಡಿ ಎಸ್ ಅಲ್ಲಿ ಮಾಡಿ ಕಾಂಗ್ರೆಸ್ಗೆ ಬರಲಿಲ್ವಾ? ಒಂದಷ್ಟು ಕಾರ್ಯಕರ್ತರ ಅಭಿಪ್ರಾಯ, ಜಿಲ್ಲೆಯ ಅಭಿವೃದ್ಧಿ, ಮುಂದಿನ ರಾಜಕೀಯ ಭವಿಷ್ಯ ಇವೆಲ್ಲವನ್ನು ನೋಡಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ತೀರ್ಮಾನ ಮಾಡ್ತಾರೆ ಅಂತ ನಾನು ಬಯಸಿದ್ದೀನಿ.